ಅದು ಆಸ್ತಿ ವಿಚಾರದಲ್ಲಿ ಇರಬಹುದು ಮದುವೆ ವಿಚಾರದಲ್ಲಿ ಇರಬಹುದು ಉತ್ತರದಾಯಿತ್ವ ಇರಬಹುದು ಸ್ವಾತಂತ್ರ್ಯ ನಂತರ ಕೂಡ ಚರ್ಚೆಯಲ್ಲಿ ಇತ್ತು ಇವತ್ತಿಗೂ ಚರ್ಚೆಯಲ್ಲಿ ಇದೆ ಹೆಚ್ಚಿನ ಕೇಸ್ಗಳು ನ್ಯಾಯಾಲಯದಲ್ಲಿ ಡೈವರ್ಸ್ ಮೇಲೇನೇ ನಡೆಯುವಂತ ಪರಿಸ್ಥಿತಿ ಆದರೆ ಯಾವ ಧರ್ಮ ಬಂದರೂ ಕೂಡ ಹೆಚ್ಚಿನವರು ಕನ್ವರ್ಟ್ ಆಗಿ ಅಥವಾ ಇನ್ನೊಂದು ಧರ್ಮವನ್ನು ಅನುಸರಿಸುತ್ತಾ ಹೋದರು ಅವತ್ತಿನ ಸನ್ನಿವೇಶದಲ್ಲಿ ಜನ ಅದರ ಬಗ್ಗೆ ಅವೇರ್ನೆಸ್ ಅವರು ಒಪ್ಪುವಂತ ಪರಿಸ್ಥಿತಿ ಇದ್ದಿಲ್ಲದೆ ಇರಬಹುದು ಆದರೆ ಮುಂದೆ ಇತ್ತೀಚೆಗೆ ತಾನೇ ನಮ್ಮ ಲಾ ಕಮಿಷನ್ ಒಂದು ಸುತ್ತೋಲೆ ಹೊರಡಿಸಿ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಜನಾಭಿಪ್ರಾಯ ಸಂಗ್ರಹ ಮಾಡುತ್ತಾ ಇದೆ ನಾವು ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ಕಲ್ಪನೆ ಇರಬೇಕು ಇದು ಒಂದು ಪ್ರಾರಂಭದ ಹಂತದಲ್ಲಿ ಇದೆ ಇನ್ನೂ ಕೂಡ ಹಾಗಾಗಿ ಇದರ ಬಗ್ಗೆ ಚಿಂತನೆ ಹಾಗೂ ಚರ್ಚೆ ಅಥವಾ ಇದರ ಬಗ್ಗೆ ನಮ್ಮ ಅನಿಸಿಕೆಗಳು ಅಭಿಪ್ರಾಯವನ್ನು ಲಾ ಕಮಿಷನ್ಗೆ ಕಳಿಸ್ಕೊಡುವಂತ ಅವಶ್ಯಕತೆ ಇದೆ ಆ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಒಂದು ವಿಶಿಷ್ಟವಾದ ಪರಿಕಲ್ಪನೆ ಅದು ಇವತ್ತಿನ ತನಕ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೇಗೆ ಇರಬೇಕು ಅನ್ನುವಂತಹ ಒಂದು ಮಾದರಿ ಅಥವಾ ಒಂದು ಡ್ರಾಫ್ಟ್ ಯಾರ ಕೈಯಲ್ಲೂ ಇಲ್ಲ ಆದರೆ ನಮ್ಮದೇ ಆದ ರೀತಿಯಾದಂತಹ ಪರ್ಸ್ನಲ್ ಲಾಗಳು ಇದೆ ಮ್ಯಾರೇಜ್ ಡೈವೋರ್ಸ್ ಅಡಾಪ್ಷನ್ ಇನ್ಹೆರಿಟೆನ್ಸ್ ಈ ರೀತಿ ಸಿವಿಲ್ ಅಥವಾ ದಿವಾನಿ ಅಂತ ಕರಿತೇವೆ ನಾವು ನಮ್ಮ ಅಪ್ಪಟ ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಯೂನಿಫಾರ್ಮ್ ಕೋಡ್ ಬೇಕು ಅನ್ನುವಂಥದ್ದು ಸ್ವಾತಂತ್ರ್ಯ ಪೂರ್ವದಿಂದನೂ ಚರ್ಚೆಯಲ್ಲಿತ್ತು ಸ್ವಾತಂತ್ರ್ಯ ನಂತರ ಕೂಡ ಚರ್ಚೆಯಲ್ಲಿತ್ತು ಇವತ್ತಿಗೂ ಚರ್ಚೆಯಲ್ಲಿದೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಮೂಲ ನಾವು ನೋಡೋದಾದರೆ ನಮ್ಮ ದೇಶ ಸನಾತನ ಧರ್ಮ ನಮ್ಮದೇ ಆದಂಥ ಒಂದು ವಿಶಿಷ್ಟ ಜೀವನ ಪದ್ಧತಿ ಸಂಸ್ಕೃತಿ ಹಾಗೂ ಒಂದು ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಬಂದಿದೆ ಇಲ್ಲಿ ಭಾಳಷ್ಟು ನಮ್ಮೊಳಗೆ ಪ್ರಾದೇಶಿಕವಾಗಿ ಹಲವಾರು ಆಚರಣೆಗಳು ಹಲವಾರು ವಿಷಯಗಳು ಹಲವಾರು ಸಿದ್ಧಾಂತಗಳು ಕಲ್ಪನೆಗಳು ಇದೆ ಅದು ಆಸ್ತಿ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಅಥವಾ ಉತ್ತರದಾಯಿತ್ವ ಇರ್ಬೋದು ಡೈವೋರ್ಸ್ ಅನ್ನುವಂತಹ ಕಾನ್ಸೆಪ್ಟ್ ನಮ್ಮ ಧರ್ಮದಲ್ಲಿ ಅಂದರೆ ಭಾರತದ ಸನಾತನ ಧರ್ಮದಲ್ಲಿ ಇರಲಿಲ್ಲ ಆದರೆ ಕಾಲಾನುಕ್ರಮ ಈ ಡೈವೋರ್ಸ್ ಕೂಡ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ಬಂದಿರೋದ್ರಿಂದ ಇವತ್ತು ಹೆಚ್ಚಿನ ಕೇಸ್ಗಳು ನ್ಯಾಯಾಲಯದಲ್ಲಿ ಡೈವೋರ್ಸ್ ಮೇಲೇ ನಡೆಯುವಂಥ ಪರಿಸ್ಥಿತಿ ಅಂದರೆ ಡೈವೋರ್ಸ್ನ ಸುತ್ತಮುತ್ತ ಮೇಂಟೆನೆನ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ ಇದೇ ಜಾಸ್ತಿ ಆಗ್ತಾ ಇದೆ ಇದು ಒಂದು ಅತ್ಯಂತ ದೌರ್ಭಾಗ್ಯದ ಸಂಗತಿ ಅಂತ ಹೇಳ್ಬೋದು ಸೊ ನಾವು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೇವೆ ಅಂತ ಅಂತಹ ಸನಾತನ ಧರ್ಮ ಆಚಾರ ವಿಚಾರ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಂಥವರು ಕಾಲಕ್ರಮೇಣ ನಾನಾ ಕಾರಣ ಸನ್ನಿವೇಶ ಸಂದರ್ಭದಲ್ಲಿ ಬೇರೆ ಬೇರೆ ಬದಲಾವಣೆಗಳಾಗ್ತಾ ಬಂತು ಯಾವ ರೀತಿ ಆಯಿತು ಅಂದರೆ ಧರ್ಮಗಳು ಬೇರೆ ಬೇರೆ ನಮ್ಮಲ್ಲಿ ಹುಟ್ಕೊಂಡವು ಅಥವಾ ಇಲ್ಲಿಗೆ ಬಂದು ಧರ್ಮಗಳು ಒಂದಷ್ಟು ಪ್ರಚಲಿತಕ್ಕೆ ಬಂದವು ಆದರೆ ಯಾವ ಧರ್ಮ ಬಂದರೂ ಕೂಡ ಹೆಚ್ಚಿನವರು ಕನ್ವರ್ಟ್ ಆಗಿ ಅಥವಾ ಇನ್ನೊಂದು ಧರ್ಮವನ್ನು ಅನುಸರಿಸ್ತಾ ಹೋದರು ಇಷ್ಟಾದರೂ ಕೂಡ ಅವರಿಗೆ ಯಾವ ಕಾನೂನನ್ನು ನಾವು ಫಾಲೋ ಮಾಡಬೇಕು ಅನ್ನೋಂಥ ಗೊಂದಲ ಹಾಗೇ ಇತ್ತು ಇಂಥ ಸಂದರ್ಭದ ಲಾಭವನ್ನು ಪಡೆದವರು ಯಾರು ಅಂದರೆ ನಮ್ಮನ್ನು 150 ವರ್ಷಗಳ ಕಾಲ ಆಳಿದಂತಹ ಕೊಲೋನಿಯಲ್ ವ್ಯವಸ್ಥೆ ಬ್ರಿಟಿಷ್ ವ್ಯವಸ್ಥೆ ಏನಿತ್ತು ಅದರ ಲಾಭವನ್ನು ಪಡೆದರು ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಮೊಟ್ಟ ಮೊದಲ ಬಾರಿಗೆ ಅಂದರೆ ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ಕಾನೂನುಗಳನ್ನು ತರುವ ಮೂಲಕ ಧರ್ಮವನ್ನು ನೇರವಾಗಿ ಒಡೆಯುವಂಥ ಕೆಲಸವನ್ನು ಮಾಡಿದ್ರು ಒಡೆದಾಳುವ ನೀತಿ ಅಂತ ನಾವು ಹೇಳ್ತೀವಲ್ಲ ಅದರ ಒಂದು ಮುಖ್ಯವಾದ ಅಂಗ ಈ ರೀತಿ ಕೋಡಿಫೈಡ್ ಕಾನೂನುಗಳನ್ನು ಮಾಡುವಾಗ ಆಯಾಯ ಧರ್ಮಕ್ಕೊಂದು ಕಾನೂನು ಅನ್ನುವಂಥ ಸಿಸ್ಟಮನ್ನು ತಂದರು ಆ ರೀತಿ ಅವರು ಶರಿಯತ್ ಆ್ಯಕ್ಟ್ ತಂದರು ಹಿಂದೂ ಕೋಡ್ ತಂದರು ಈ ಥರ ಬೇರೆ ಬೇರೆ ಕಾನೂನುಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಯೂನಿಫಾರ್ಮ್ ಸಿವಿಲ್ ಕೋಡ್ ಇವತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಅನ್ನುವಂತಹ ಸಬ್ಜೆಕ್ಟ್ನಲ್ಲಿ ಆರ್ಟಿಕಲ್ 40
4ನಲ್ಲಿ ನಮ್ಮ ಸಂವಿಧಾನದಲ್ಲಿ ಸೇರಿದೆ. ಇದಕ್ಕೂ ಹಿಂದೆ ಚರ್ಚೆ ಆಯಿತು, ಇದು ಫಂಡಮೆಂಟಲ್ ರೈಟ್ ಆಗಿ ಇದನ್ನು ಸೇರಿಸ್ಬೇಕಾ ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನೇ ಆಗ್ಬೋದಾ ಅಂತ ಭಾಳಷ್ಟು ಚರ್ಚೆ ಆದಾಗ ಕೊನೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಗತ್ಯವಾಗಿ ಆಗಬೇಕು, ಆದರೆ ಸರಿಯಾದ ಸಂದರ್ಭ ಸನ್ನಿವೇಶದಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಅವತ್ತಿನ ಸನ್ನಿವೇಶದಲ್ಲಿ ಜನ ಅದರ ಬಗ್ಗೆ ಅವೇರ್ನೆಸ್ ಅವರು ಒಪ್ಪುವಂಥ ಪರಿಸ್ಥಿತಿ ಇದ್ದಿಲ್ಲದೆ ಇರಬಹುದು. ಆದರೆ ಮುಂದೆ ಪ್ರೋಗ್ರೆಸಿವ್, ಯಾಕೆಂದರೆ ಕಾನೂನು ಯಾವತ್ತೂ ನಿಂತ ನೀರಿನ ಥರ ಇರೋದಿಲ್ಲ, ಅದು ಕಾಲಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ, ಅದು ಸ್ಟ್ಯಾಗ್ನೆಂಟ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಹೊಸ ಹೊಸ ಕಾನೂನು ಬರ್ತಾ ಹೋಗ್ತದೆ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದು ಖಂಡಿತ, ಅವರ ಅಭಿಪ್ರಾಯ ಏನಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಲೇಬೇಕು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಲೇ ಹೇಳ್ತಾರೆ. ಇದಾದ ನಂತರ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದನ್ನು ತರಲಾಯಿತು. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆದಾಗ ಅದನ್ನು ಕೋರ್ಟುಗಳು ಇಂಪ್ಲಿಮೆಂಟ್ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಡ ಹಾಕ್ಲಿಕ್ಕೆ ಬರಲ್ಲ ಅಥವಾ ಡೈರೆಕ್ಷನ್ ಕೊಡಲಿಕ್ಕೆ ಬರಲ್ಲ. ಆದರೂ ಕೂಡ ಹಲವಾರು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಂದರೆ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ನೀವು ದಯವಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತನ್ನಿ, ತುಂಬ ಗೊಂದಲ ಇದೆ, ಈ ಕಾನೂನಿನ ಗೊಂದಲಗಳಿಂದ ನ್ಯಾಯ ವ್ಯವಸ್ಥೆಗೆ ತೊಂದರೆ ಆಗ್ತಾ ಇದೆ, ಅಲ್ಟಿಮೇಟ್ಲಿ ಜನರಿಗೆ ತೊಂದರೆ ಆಗ್ತಿದೆ, ಪ್ರಕರಣಗಳ ಇತ್ಯರ್ಥ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ಇದರಿಂದ ಜನರಿಗೆ ಅನುಕೂಲನೇ ಹೆಚ್ಚು, ನೀವು ಇದನ್ನು ಜಾರಿಗೆ ತನ್ನಿ ದಯವಿಟ್ಟು ಅಂತ ಸರ್ಕಾರಕ್ಕೆ ಅಥವಾ ಪ್ರಧಾನಿಗಳಿಗೆ ಕೂಡ ಒಂದು ಕೇಸಲ್ಲಿ ಮನವಿಯನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇತ್ತೀಚೆಗೆ ಹಲವಾರು ನಮ್ಮ ಮಹಿಳಾ ಸುಧಾರಣೆ ಅಥವಾ ವುಮನ್ ಎಂಪವರ್ಮೆಂಟ್ ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾದಂಥ ಕಾನೂನುಗಳು ಬಂತು. ಉದಾಹರಣೆಗೆ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಬಂತು, ಸೆಕ್ಷನ್ 125 CRPCಯಲ್ಲಿ ಮೇಂಟೆನೆನ್ಸ್ ಕೊಡಬೇಕು ಅನ್ನುವಂಥದ್ದಿದೆ, ಅಥವಾ ಪಾಕ್ಸ್ಕೋ ಆ್ಯಕ್ಟ್ ಬಂತು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಸಿವಿಲ್ ಕಾನೂನಿನ ರ್ಯಾಮಿಫಿಕೇಷನ್ ಏನಿದೆ ಅದರ ಇಫೆಕ್ಟ್ ಕ್ರಿಮಿನಲ್ ಕಾನೂನಿನಲ್ಲಿ ಕೂಡ ಆಗ್ತಾ ಇದೆ ಕೆಲವೊಂದು ಕಡೆ. ಹಾಗಾಗಿ ಕೋರ್ಟ್ಗಳು ಇವತ್ತು ಬಹಳ ಗೊಂದಲದ ಸನ್ನಿವೇಶದಲ್ಲಿದೆ. ಇತ್ತೀಚಿಗಿನ ಒಂದು ಗೊಂದಲದ ಒಂದು ಸನ್ನಿವೇಶ ಅಂದರೆ ಪಾಕ್ಸ್ಕೋ ಪ್ರಕರಣ. ನಮಗೆಲ್ಲರಿಗೂ ಗೊತ್ತಿದೆ, 18 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳ ಮೇಲಾಗುವಂತಹ ಲೈಂಗಿಕ ದೌರ್ಜನ್ಯಕ್ಕೆ ಪಾಕ್ಸ್ಕೋ ಅನ್ನುವಂಥ ಒಂದು ಪರಿಣಾಮಕಾರಿ ಕಾನೂನು ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ. ಆದರೆ ಈ ಸಮಸ್ಯೆ ಏನಿದೆ ಇವತ್ತಿನ ಸ್ಥಿತಿಯಲ್ಲಿ ಅಂದರೆ, ಸಪೋಸ್ ಕೆಲವು ಕಮ್ಯುನಿಟಿ ಅಥವಾ ಕೆಲವು ಧರ್ಮದಲ್ಲಿ ಮದುವೆ ವಯಸ್ಸು 18 ಅಂತ ಹೇಳಲಿಲ್ಲ, ಅಂದರೆ ಅವರ ವೈಯಕ್ತಿಕ ಕಾನೂನಿನ ವಿಷಯದಿಂದಾಗಿ ಅವರಿಗೆ ಕೆಲವು ರಿಲ್ಯಾಕ್ಸೇಷನ್ ಇದೆ. ಹಾಗಾಗಿ 18 ವರ್ಷದ ಕೆಳಗೆ ಮಾಡಿ ಆದಂತಹ ಮದುವೆ ಅಥವಾ ಯಾವುದಾದರೂ ಲೈಂಗಿಕ ಕ್ರಿಯೆ ಪಾಕ್ಸ್ಕೋ ಆ್ಯಕ್ಟ್ ಪ್ರಕಾರ ಒಂದು ಅಫೆನ್ಸ್, ಪಾಕ್ಸ್ಕೋ ಆ್ಯಕ್ಟ್ ಪ್ರಕಾರ ಒಂದು ಅಫೆನ್ಸ್ ಆಗ್ತದೆ. ಆದರೆ ಪರ್ಸ್ನಲ್ ಲಾ ಕೆಲವೊಂದು ಧರ್ಮದ ಅಥವಾ ಸಮುದಾಯದ ಮಧ್ಯೆ ಈಗಲೂ ಕೂಡ ಅಂತಹ ಮದುವೆಗೆ ಅಥವಾ ಸೆಕ್ಷುವಲ್ ಏನು ಆ್ಯಕ್ಟಿವಿಟಿ ವಿತ್ ಕನ್ಸೆಂಟ್ ಅದಕ್ಕೆ ಅವಕಾಶ ಇದೆ. ಸೊ ಏನಾಗ್ತಾ ಇದೆ, ಸಪೋಸ್ ಪಾಕ್ಸ್ಕೋ ಪ್ರಕಾರ ಅಫೆನ್ಸ್ ಆಗಿದ್ದರೂ ಕೂಡ 16 ವರ್ಷದವ್ರನ್ನ ಯಾರಾದರೂ ಮದುವೆ ಆಗಿದ್ದರು ಅಂತ ಆದರೆ ಅಂತಹ ಪರ್ಸ್ನಲ್ ಲಾ ಪರ್ಮಿಷನ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಕೋರ್ಟಿಗೆ ಗೊಂದಲ ಇದೆ. ಆವಾಗ ಯಾವುದು ಪ್ರಿವೈಲ್ ಆಗ್ತದೆ, ಪರ್ಸ್ನಲ್ ಲಾ ಪ್ರಿವೈಲ್ ಆಗುತ್ತಾ ಅಥವಾ ಈ ಪಾಕ್ಸ್ಕೋ ಆ್ಯಕ್ಟ್ ಪ್ರಿವೈಲ್ ಆಗುತ್ತಾ? ಇದೇ ಥರ 375 ರೇಪ್, ಅದರಲ್ಲೂ ಕೂಡ ಈ ಪ್ರಶ್ನೆ ಇದೆ. ಸೆಕ್ಷನ್ 125 ಆಫ್ CRPC ಅಲ್ಲಿ ಕೂಡ ಈ ಪ್ರಶ್ನೆ ಇದೆ, ಮೇಂಟೆನೆನ್ಸ್ ಕೊಡ್ಬೋದಾ ಕೊಡಬಾರ್ದಾ? ಯಾಕೆಂದರೆ ಹಿಂದೆ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಮಹಿಳೆ ಅಂದರೆ ವಿಚ್ಛೇದಿತ ಮುಸ್ಲಿಂ ಮಹಿಳೆಗೆ ಮೇಂಟೆನೆನ್ಸ್ ಕೊಡಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದಾಗ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತು, ಮೇಂಟೆನೆನ್ಸ್ ಕೊಡಬೇಕು, ಅವರು ಕೂಡ ಮೇಂಟೆನೆನ್ಸ್ಗೆ ಅರ್ಹರು, CRPC 125 ಸೆಕ್ಷನ್ ಪ್ರಕಾರ ಮೇಂಟೆನೆನ್ಸ್ ಕೊಡಬೇಕು. ಅದಾದ ನಂತರದಲ್ಲಿ ಅಂದಿನ ಗೌರ್ಮೆಂಟ್ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಒಂದು ಕಾನೂನನ್ನು ತಂದು ಅದನ್ನು ಮತ್ತೆ ಪುನಃ ಪುರುಷರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದನ್ನು ಡೈಲ್ಯೂಟ್ ಮಾಡಲಾಯಿತು. ಅದು ಮತ್ತೊಂದು ವಿಚಾರ, ಆ ಆ್ಯಕ್ಟ್ ಇವತ್ತಿಗೂ ಇದೆ. ಆದರೆ ಈಗಲೂ ಕೂಡ
ಎಷ್ಟೋ ಸನ್ನಿವೇಶಗಳಲ್ಲಿ ಮೇಂಟೆನೆನ್ಸ್ಗೆ ಅವರು ಅರ್ಹರ ಅಲ್ವಾ ಅನ್ನುವಂಥ ಪ್ರಶ್ನೆ ನ್ಯಾಯಾಲಯಗಳಲ್ಲಿ ಪದೇ ಪದೇ ಬರ್ತಾ ಇದೆ. ಇದರಿಂದ ನ್ಯಾಯದಾನ ವ್ಯವಸ್ಥೆಗೆ ತೊಂದರೆ ಆಗ್ತಾ ಇದೆ. ಆ ಮಹಿಳೆಯರಿಗೆ ಅಥವಾ ಸಮಾಜಕ್ಕೆ ಆಗುವಂತಹ ಅನಾನುಕೂಲ ಒಂದು ಕಡೆ, ನ್ಯಾಯದಾನ ವ್ಯವಸ್ಥೆಯಲ್ಲಿ ಡಿಲೇ ಆಗುವಂಥದ್ದು ಅಥವಾ ಗೊಂದಲ ಇರುವಂಥದ್ದು ಇನ್ನೊಂದು ಕಡೆ. ಈ ಪೋಕ್ಸ್ಕೋ ಪ್ರಕರಣ ನಾನೇನು ಹೇಳಿದೆ, ಇತ್ತೀಚೆಗೆ ಬೆಂಗಳೂರಿನ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಎರಡು ಥರದ ತೀರ್ಮಾನವೂ ಬಂದಿದೆ. ಪರ್ಸನಲ್ ಲಾ ವಿಲ್ ಪ್ರಿವೈಲ್ ಅಂತ ಮಾಡಿದ್ದಾರೆ ಒಬ್ಬರು ಒಂದು ನ್ಯಾಯಪೀಠ. ಇನ್ನೊಂದು ನ್ಯಾಯಪೀಠ ಹೇಳುತ್ತೆ, ನೋ ನೋ ನೋ, ಪೋಕ್ಸ್ಕೋ ಆ್ಯಕ್ಟ್ ವಿಲ್ ಪ್ರಿವೈಲ್ ಅಂತ, ಸಿನ್ಸ್ ಇಟ್ ಇಸ್ ಎ ಸ್ಪೆಷಲ್ ಲೆಜಿಸ್ಲೇಷನ್ ಅಂತ. ಸೊ ಇದು ಎರಡೂ ಪ್ರಕರಣವು ಒಂದೇ ಹೈಕೋರ್ಟಿಂದ ಬಂದಿರುವಂಥದ್ದು. ಈ ಥರ ಕೇರಳ ಹೈಕೋರ್ಟ್ದೊಂದು ವ್ಯೂ ಇದೆ, ಗುಜರಾತ್ದೊಂದಿದೆ, ಡೆಲ್ಲಿದೊಂದಿದೆ. ಸೊ ಸಾಕಷ್ಟು ಈ ಥರದ ಗೊಂದಲಗಳಿದೆ. ಈ ಗೊಂದಲಗಳಿಂದ ಹೊರಗೆ ಬರಬೇಕು ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ನಂತಹ ಅವಶ್ಯಕತೆ ಇದೆ. ಆವಾಗ ಏನು ಮಾಡಬೇಕು ಅಂದರೆ ಇದನ್ನು ಸರಿದೂಗಿಸುವಂತಹ ಒಂದು ಕೋಡ್ ಅಥವಾ ಒಂದು ಬದಲಾವಣೆ ಸಣ್ಣ ಮಟ್ಟದಲ್ಲಿ ಶುರು ಮಾಡಿ ದೊಡ್ಡದಾಗಿ ಕೂಡ ಆಗ್ಬೋದದು. ಸಣ್ಣ ಮಟ್ಟಿನ ಅಮೆಂಡ್ಮೆಂಟ್ಗಳನ್ನು ತಂದು ಮನೋಸ್ಥಿತಿಯನ್ನು ಬದಲಾಯಿಸಿ ಒಂದು ದೊಡ್ಡ ಪರಿವರ್ತನೆಯತ್ತ ಕೂಡ ಹೋಗ್ಬೋದು. ಬಟ್ ಎಲ್ಲೆಲ್ಲಿ ಈ ಥರ ಲೋಪದೋಷಗಳಿದೆ ಅನ್ನೋದಂತನ್ನು ಒಂದು ಪಾಯಿಂಟ್ ಔಟ್ ಮಾಡುವಂಥದ್ದು ಅಥವಾ ಅದನ್ನು ಸಮಾಜಕ್ಕೆ ನಾವು ತೋರಿಸುವಂಥದ್ದು, ಈ ಬಗ್ಗೆ ಜಾಗೃತ ಮೂಡಿಸುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಮಗೆ ಲಾ ಕಮಿಷನ್ ಕೇಳಿರೋದು, ಏನು ನಿಮ್ಮ ಅಭಿಪ್ರಾಯ ಅಂತ. ಇಂತಹ ವೇದಿಕೆಗಳಲ್ಲಿ ಚರ್ಚೆ ಆದಾಗ, ಚಿಂತನ ಮಂಥನ ಆದಾಗ ಅಭಿಪ್ರಾಯವನ್ನು ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತದೆ.